ಸೊ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತೀರಾ ಅಂತ ನೋಡಿದೀವಿ ನಾವು. ಕಿಚ್ಚ ಸುದೀಪ್ ಅವ್ರನ್ನೇ ಇಮಿಟೇಟ್ ಮಾಡಿದೀರಾ? ಕಿಚ್ಚ ಸುದೀಪ್ ಸರ್ನ ಇಮಿಟೇಟ್ ಮಾಡಿದೀರಾ? ಅದನ್ನೆಲ್ಲ ನೋಡಿ ಮಾಡೋದೊಂದಷ್ಟೇ. ಆಮೇಲೆ ಯಾವಾಗ್ಲೂ ಅವರು ಎಳ್ಕೊಂತಿರ್ತಾರೆ ಇದನ್ನ ಒಳಗಡೆ ಸ್ವೆಟ್ ಶರ್ಟ್ ನ, ಸೊ ಅದನ್ನೊಂದು ಎಳ್ಕೊಳತ್ತಿರೋದನ್ನ ಅಷ್ಟೇ. ಅದ್ ಬಿಟ್ರೆ ನಾನು ಸುದೀಪ್ ಸರ್ನ ಇಮಿಟೇಟ್ ಮಾಡಿಲ್ಲ ಸರ್ ಮಾಡಿದೀರ ಅಂದ್ರೆ ಹಿಂಗ್ ಮಾಡ್ತಿರ್ತಾರ ಅವ್ರು ಅಷ್ಟೇ ಅಷ್ಟೇ ನೋಡಿರೋದು, ಅಬ್ಸರ್ವ್ ಮಾಡಿರೋದು ಅಷ್ಟೇ. ಸೊ ನೀವು ಪ್ರಿಯಾಂಕಾ ಅವ್ರು ಮಾಡಿದ್ರಿ? ಅದ್ರ ಪ್ರಿಯಾಂಕಾ ಮಾಡಿದ್ವಿ ಇಬ್ರು ಒಂದ್ಸಲ ಅಷ್ಟೇ. ಸೊ ನಿಮ್ಗೆ ಲಾಸ್ಟ್ ಇದ್ರಲ್ಲಿ ಫೈನಲಿಸ್ಟ್ ಸೆಲೆಕ್ಟ್ ಆಗ್ತೀರ, ಲಾಸ್ಟ್ 5 ಟಾಪ್ ಕಂಟೆಸ್ಟೆಂಟ್, ಹೇಗಿತ್ತು ಅದು? ಟಾಪ್ 5 ಆಗಿದ್ದೆ ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗೆ ಒಂದಿತ್ತು ಏನಂದರೆ, ಬಿಗ್ ಬಾಸ್ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ಬೇಕು. ಯಾವ ಟಾಸ್ಕ್ ಆಗಲಿ, ಯಾವ ಚಟುವಟಿಕೆ ಆಗಲಿ, ಯಾವುದನ್ನು ನಾನು ಮಿಸ್ ಮಾಡಿಕೊಂಡೆ ಅಂತ ನನಗೆ ಇರಬಾರ್ದು, ನಾನು ಅದನ್ನು ಆಟ ಆಡಿಲ್ಲ ಅಂತ ಇರಬಾರ್ದು, ಪ್ರತಿಯೊಂದೂ ನಾನು ಆಟ ಆಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ. ಸೊ ನನಗೆ ಅದರಲ್ಲಿ ತುಂಬ ಖುಷಿ ಇತ್ತು. ಆ್ಯಂಡ್ ಟಾಪ್ 5 ಆದೆ ಅಂತ ಇನ್ನೂ ಸಖತ್ ಖುಷಿ ಆಯಿತು. ಗೆಲ್ತಿನೋ ಬಿಡ್ತೀನೋ ಸೆಕೆಂಡ್ರಿ, ಟಾಪ್ 5 ತನಕ ಬಂದಿದ್ನಲ್ಲ, ಅದು ತುಂಬಾ ಖುಷಿಯಾಗಿತ್ತು. ಸೊ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಖುಷಿ ಕೆಲವೊಂದ್ಸಲ. ಆ್ಯಂಡ್ ನಾನೇ ಫಸ್ಟು ಮನೆಯಿಂದ ಬರಬೇಕಾದ್ರೂ ನನಗೆ ಎಲ್ಲೂ ಬೇಜಾರಾಗಿಲ್ಲ, ಇಡೀ ಮನೆಗೊಂದು ಕಿಸ್ ಕೊಟ್ಬಿಟ್ಟು ಹಾಗೆ ಬಂದೆ. ಸೊ ಒಂದು ಖುಷಿ ಇದೆ ನನಗೆ ಆ್ಯಕ್ಚುಲಿ. ಓಕೆ, ಸೊ ಇವಾಗ ಒಂದು ರಾಪಿಡ್ ಫೈರ್ ರೌಂಡ್ ಆಡೋಣ. ಸೊ ನನ್ನ ಕಂಟೆಸ್ಟೆಂಟ್ಸ್ ಹೆಸರು ಹೇಳ್ತಾ ಹೋಗ್ತೀನಿ, ನೀವು ಹೇಗಿದ್ರು ಇಮಿಟೇಟ್ ಚೆನ್ನಾಗಿ ಮಾಡ್ತೀರಾ. ಸೊ ಒಬ್ರೊಬ್ರದ್ದು ಒಂದೊಂದು ಸ್ಟೈಲ್ ತೋರಿಸ್ಬೇಕು. ಮಾಡ್ತೀನಿ ಓಕೆ, ಇಲ್ಲ ಅಂದರೆ ಅವ್ರ ಬಗ್ಗೆ ಒಂದು ವರ್ಡಲ್ಲಿ ಅಷ್ಟೇ ಹೇಳಬೇಕು. ಓಕೆ, ಸೊ ಕುರಿ ಪ್ರತಾಪ್. ಅವ್ರದ್ದು ರಿಯಾಕ್ಷನ್ ಫಸ್ಟ್ ಅವ್ರು ಶುರು ಮಾಡಿದ್ದು, ಲಾಸ್ಟ್ ವೀಕಲ್ಲಿ ಅದು ಜಾಸ್ತಿ ಆಯಿತು. ಫಸ್ಟ್ ಹಾಂ ಇಷ್ಟೇ ಇತ್ತು, ಆಮೇಲೆ ಅದು ಹೋಗ್ತಾ ಹೋಗ್ತಾ ಹಾಂ ಇಲ್ಲಿ ತನಕ ಎಲ್ಲ ಬಂತು. ಪ್ರಿಯಾಂಕಾ. ರಾಜು ತಾಳಿಕೋಟೆ. ಅವ್ರು ನನ್ಗೆ ಯೂಸ್ ಡೈಲಿ, ನಾನು ರಾತ್ರಿ ತಟ್ಟಿ ಮಲಗಿಸ್ಬೇಕಾದ್ರೆ ನನಗೆ ಹೇಳ್ತಿದ್ದಿದ್ದು, ಬಾ ನನ್ನ ಅವ್ವ, ಬಾ ನನ್ನ ಅವ್ವ, ನನ್ನ ಬಂಗಾರ ಕುಂಡಿ, ನನ್ನ ಬಂಗಾರ ಕುಂಡಿ ಬಾ 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 ಅಂತ ಹೇಳ್ಬಿಟ್ಟು ತಟ್ಟಿ ಮಲಗಿಸ್ತಾ ಇದ್ರು. ನಿಮ್ಮ ಫೇವ್ರೆಟ್ ಶೈನು? ಶೈನು ಹ್ಯಾಪಿ ಸೋಲ್. ಅದು ಬಿಟ್ಟರೆ ಅವನು ನಗ್ತಿರ್ಬೇಕಾದ್ರೆ ಒಂದು ಚಪ್ಪಾಳೆ ಹೊಡೆದ್ರೆ ನಾವು ಸುಮ್ಮನೆ ಅವನಿಗೆ ತಮಾಷೆ ಮಾಡ್ತಿದ್ವಿ, ನೀನು ಸುಮ್ಮನೆ ಮನಸ್ಸಿಂದ ನಗೋದಲ್ಲ ಅದು, ನಾವೇನೋ ಜೋಕ್ ಹೇಳ್ತೀವಿ, ನೀನು ನಗಬೇಕು ಅಂತ ನಗ್ತೀಯ ಅಂತ. ಸೊ ಒಂದು ಚಪ್ಪಾಳೆ ಹೊಡೆದ್ರೆ ಏನೋ ಬೇಕು ಅಂತ ಅಲ್ಲ, ಮೂರು ಚಪ್ಪಾಳೆ ಹೊಡೆದ್ರೆ ಬೇಕು ಅಂತಲೇ ನಗ್ತಿದ್ದೀಯ ಅಂತ. ಸೊ ಅವ್ನು ಕೆಲಸಲ್ಲ ಗೊತ್ತಿಲ್ಲದೆ ಆ್ಯಕ್ಚುಲಿ ರಿಯಲ್ ಆಗಿ ನಗ್ತಿರ್ತಾನೆ, ನಾವು ಸುಮ್ಮನೆ ತಮಾಷೆ ಮಾಡ್ತೀವಿ. ಸೊ ಅವ್ನಿಗೆ ಗೊತ್ತಿಲ್ಲದೆ ಅವ್ನು ಮೂರು ಚಪ್ಪಾಳೆ ಹೊಡೆದ್ಬಿಡ್ತಾನೆ ಅವಾಗ, ಶೈನು ಬೇಕು ಅಂತ ನಗ್ತೀನಿ ನೀನು ಅಂತ ಹೇಳ್ತಾ. ಹರೀಶ್ ರಾಜ್. ಹರಿ ಚಾ ಅದಮ್ಮಲೇ ಅಂತ. ದೀಪಿಕಾ ದಾಸ್ ಅವರು. ಇದು ದೀಪಿಕಾ, ಅವ್ರು ತಿಂದ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡಿದ್ರಿ ನೀವು. ಕುಟ್ಟೋದು ಶುಂಠಿ ಅಂತೆಲ್ಲ ತಗೊಂಬಂದ್ಬಿಟ್ಟು ಶುಂಠಿ ಕುಟ್ಟೋದು ಅವ್ರು ಆ್ಯಕ್ಚುಲಿ ಆಗಿ ಮಾಡಲ್ಲ, ಸ್ವಲ್ಪ ನಾನು ಇಂಪ್ರೂವೈಸ್ ಮಾಡಿಕೊಂಡು ಮಾಡಿದ್ದು. ವಾಸುಕಿ ವೈಭವ್. ವಾಸುಕಿ ಹಾಡನ್ನ ತುಂಬ ಚೆನ್ನಾಗಿ ಹಾಡ್ತಾನೆ. ಅವನ ಹಾಡು ಹಾಡು ಶುರು ಮಾಡಬೇಕಾದ್ರೆ, ಮಚ್ಚ ಒಂದು ಹಾಡು ಹೇಳೋ ಮಚ್ಚ ಅಂತ ಹೇಳಿದ್ರೆ, ಇರು ಹಾಡು ಹೇಳ್ತೀನಿ ಅಂತ. ನಾವು ಯಾವಾಗ ಟೇಪ್ ರೆಕಾರ್ಡರ್ನ ಇವಾಗ ಆನ್ ಮಾಡಿದ್ರೆ, ಬೆಳಿಗ್ಗೆ ಆನ್ ಮಾಡಿದ್ರೆ ಸಾಯಂಕಾಲ ಹಾಡು ಬರುತ್ತೆ. ಸೊ ಹಂಗೆ ಅವರು. ಸಾಂಗ್ ಜೈ ಜಗದೀಶ್ ಸರ್, ಅದ್ರ ಡೈಲಾಗು ಹೇಳ್ತಾ ಇದ್ರು. ಕೊಡ್ತಾರೆ ಕೊಡ್ತಾರೆ ಹಿಂಗ ಅಂತಿದ್ದಾರೆ, ಸಾಮಾನ್ಯ ಇಲ್ವಾ ಅಂತಾರೆ. ಸುಜಾತ. ಏ ಬನ್ರು ಆಪಲ್ ಎಲ್ಲಿ, ಅವ್ರ ಆಪಲ್ ಫೇಮಸ್ ಆಗ್ಬಿಟ್ಟಿದ್ರು. ದುನಿಯಾ ರಶ್ಮಿ ಅವರು. ಜೈ ಜಗದೀಶ್ ಸರ್ ಬಳಿ ಏನೋ ಒಂದು ಅದ್ಭುತವಾದಿದೆ, ಅದೇನು ಅಂತ ಹೇಳಿ ನೋಡೋಣ. ಚಂದನ ಅವರು. ಚಂದನ ಮೂಗನ್ನ ಫುಲ್ ಅರಳಿಸ್ಕೊಂಡ್ಬಿಡ್ತಾಳೆ ಹಿಂಗೆ, ಹೇ ಶಾರದೆ ಅಂತ ಮೂಗನ್ನ ಫುಲ್ ಅರಳಿಸ್ಕೊಂಡು ಹಾಡು ಹೇಳ್ತಿರ್ತಾಳೆ. ಚಂದನ ಆಚಾರ್. ಕೆಲಸ. ಆ್ಯಕ್ಚುಲಿ ಅವ್ರಿಗೆ ನಾವು ಹೆಸರಿಟ್ಟಿದ್ವಿ ಅಸಲಿ ರಾಮ ಅಂತ. ಅಂದರೆ ಶೈನ್ಗೆ ಒಂದು ಟಾಸ್ಕ್ ಇತ್ತು,
ಬಜರ್ ಒತ್ತೋದು, ಅದರಲ್ಲಿ ಎಲ್ರಿಗೂ ಒಂದೊಂದು ಹೆಸರಿಡಬೇಕು ಅವ್ರ ಕ್ಯಾರೆಕ್ಟರ್ ತಕ್ಕಂತೆ ಅಂತ. ಸೊ ಅದರಲ್ಲಿ ಶೈನು ಯಾರಿಗೆ ಚಂದನ್ಗೆ ರೌಡಿ ಅಂತ ಹೆಸರಿಟ್ಟಿದ್ರು. ಅದಕ್ಕೆ ನಾವು ಅದಕ್ಕೆ ಸ್ವಲ್ಪ ಇಂಪ್ರೂವೈಸ್ ಮಾಡಿಬಿಟ್ಟು ಅಸಲಿ ರಾಮ ಅಂತ ಹೇಳಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಿರ್ತಾನೆ. ಸೊ ಯಾವಾಗ ಅವ್ರು ಆ ಹೆಸರಿಟ್ಟು ಅದು ಹೇಳಿ ಆದಂಗಿಂದ ರೀಸನ್ ಕೊಟ್ಟಿದ್ದು ಅವ್ರು ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ, ಯಾವುದನ್ನು ಬಚ್ಚಿಟ್ಕೊಳ್ಳಲ್ಲ. ಸೊ ಅದು ಹೇಳಿ ಆದಂಗಿಂದ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರು. ಸೊ ಹಾಗಾಗಿ ಅಸಲಿ ರಾಮ. ಸೊ ಚೈತ್ರಾ ಕೊಟ್ಟೂರ್, ಚೈತ್ರ ಕೊಟ್ಟೂರ್ ಅವ್ರು ನಗಾಡಿದ್ದು. ಚೈತ್ರ ವಾಸುದೇವನ್ ಚೊಪ್ಪಾಳೆ. ಕಿಶನ್, ಕಿಶನ್ ಹೇ ಗಾಯ್ಸ್ ಊಟ ಖಾಲಿ ಆಗ್ತಿದೆ ಬೇಗ ಬಂದ್ರು ಅಂತ ಸ್ವಾಮೀಜಿ ಅವರು. ಸ್ವಾಮೀಜಿ ನಾನು ಮಾಡಲ್ಲ ಭಯ ಅಕ್ಕೋರೆ ಅಕ್ಕೋರೆ ಅಂತ ಇರ್ತಾರೆ ಅವರು. ಆರ್ ಜೆ ಪೃಥ್ವಿ, ಏನ್ ಗೊತ್ತಾ ನೀವು ತಮಾಷೆ ಮಾಡಬೇಡಿ ಆಯ್ತಾ, ಅದು ನಿಮ್ಗೆ ಸೂಟ್ ಆಗಲ್ಲ. ಅವ್ರು ಆಕ್ಚುಲಿ ಒಂದು ಹ್ಯಾಪಿ ಸೋಲ್ ಪೃಥ್ವಿಯವರು. ಪೃಥ್ವಿಯವರು ಸಮಥಿಂಗ್ ಡಿಫ್ರೆಂಟ್ ಅಲ್ಲ, ಡಿಫ್ರೆಂಟ್ ಬೋಡಿ ಬೋಡಿ ಅಂತ ಕರಿತೀವಿ ನಾವು. ರಕ್ಷಾ ಅವರು, ರಕ್ಷಾ ಅವ್ರು ಇದ್ದಿದ್ದು ಒಂದು ವಾರ ಆದ್ರೂ ತುಂಬಾ ನಮ್ಗೆ ಅವ್ರ ಜೊತೆ ಬೇಗ ಕನೆಕ್ಟ್ ಆಯಿತು. ಸೊ ಒಂಥರ ಸ್ವೀಟ್ ಅವರು, ಮುದ್ದು ಹುಡುಗಿ ರಸಗುಲ್ಲ. ರವಿ ಸರ್, ರವಿ ಸರ್ ಜ್ಞಾನ ಭಂಡಾರ, ಜ್ಞಾನ ಭಂಡಾರ. ಸೊ ಎಲ್ಲರೂ ಇವಾಗ ಹೋಗಿ ತಕ್ಷಣ ಮೀಟ್ ಮಾಡ್ತೀರಾ? ಮಾಡ್ತೀನಿ, ಒಬ್ಬೊಬ್ಬರನ್ನ ಮೀಟ್ ಮಾಡ್ತೀನಿ, ಎಲ್ಲರೂ ಒಂದೇ ಸಲ. ಸೊ ನಾಟ್ ಬಟ್ ಲೀಸ್ಟ್ ನಮ್ಮ ಕರ್ನಾಟಕ ಟಿ ವಿ ಚಾನಲ್ ವ್ಯೂವರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇಷ್ಟೋ ತನಕ ಮಾತಾಡಿದ್ದೀನಿ, ಸೊ ನನ್ನ ಕಂಪ್ಲೀಟ್ ವೀಡಿಯೋನ ನೀವು ನೋಡಬೇಕು ಅಂತಿದ್ರೆ ಅವ್ರ ಪೇಜ್ಗೆ ಹೋಗಬೇಕು, ಅವ್ರ ಪೇಜನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಮರೀದೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡೋದಲ್ಲ ಫ್ರೆಂಡ್ಸ್, ಇದು ಇದಿಷ್ಟು ನಮ್ಮ ಭೂಮಿ ಶೆಟ್ಟಿ ಅವರ ಮಾತು. ಸೊ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.